ದೆಹಲಿ ಮಹಾರಾಷ್ಟ್ರದಲ್ಲಿ ಒಮೈಕ್ರಾನ್ ಅಬ್ಬರ. ಒಂದೇ ದಿನ 122 ಒಮೈಕ್ರಾನ್ ಕೇಸ್. 6 ರಾಜ್ಯಗಳಲ್ಲಿ ನೈಟ್ ಕರ್ಫ್ಯೂ, ಕರ್ನಾಟಕದಲ್ಲಿ ಅಲರ್ಟ್. ಹೊಸ ವರ್ಷ ಆಚರಣೆ ಸುಲಭವಿಲ್ಲ, ಒಮೈಕ್ರಾನ್ ಭಯ ಬೇಡ, ಎಚ್ಚರ ಇರಲಿ. ದೇಶದಲ್ಲಿ ಒಮೈಕ್ರಾನ್ ಸೋಂಕಿನ ಅಬ್ಬರ. ನಿನ್ನೆ ಒಂದೇ ದಿನ ದೇಶದಲ್ಲಿ 122 ಪ್ರಕರಣಗಳು ವರದಿಯಾಗಿರುವಂಥದ್ದು. ಮೂರನೇ ಅಲೆಗೆ ಕಾರಣ ಆಗುತ್ತಾ ಒಮೈಕ್ರಾನ್ ಅನ್ನುವಂಥ ಆತಂಕ ಪದೇ ಪದೇ ಕಾಡ್ತಾನೆ ಇದೆ ಭಾರತದಲ್ಲಿ. ಯಾಕೆಂದರೆ ಸಾಕಷ್ಟು ದೇಶಗಳಲ್ಲಿ ಈಗ ಆಲ್ರೆಡಿ ಒಮೈಕ್ರಾನ್ ಮತ್ತು ಡೆಲ್ಟಾಯಿಂದಾಗಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಪ್ರಕರಣಗಳು ವರದಿ ಆಗ್ತಾ ಇದೆ. ಅಮೆರಿಕ ಆಗಿರ್ಬೋದು, UK ಆಗಿರ್ಬೋದು, ಈ ಒಂದು ದೇಶಗಳಲ್ಲಿ ಲಕ್ಷಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇರುವಂಥದ್ದು. ಇನ್ನು ಸಾಕಷ್ಟು ದೇಶಗಳಲ್ಲಿ ಸ್ಪೇನ್ ಸೇರಿದಂತೆ ಇನ್ನೂ ಸಾಕಷ್ಟು ದೇಶಗಳಲ್ಲಿ ಒಮೈಕ್ರಾನ್ ಅಬ್ಬರದ ಜೊತೆಗೆ ಕೊರೋನಾ ಪ್ರಕರಣಗಳು ವರದಿ ಆಗ್ತಾ ಇರುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ. ಭಾರತದಲ್ಲೂ ಈ ಭೀತಿ ಮನೆ ಮಾಡಿದೆ. ಏಕೆಂದರೆ ದಿನೇ ದಿನೇ ಆ ಒಂದು ಒಮೈಕ್ರಾನ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂಥದ್ದು. ಡಿಸೆಂಬರ್ ಮಧ್ಯದಿಂದ ಹೆಚ್ಚಾಗ್ತಾ ಇದೆ ಸೋಂಕು. ಫೆಬ್ರವರಿಯಲ್ಲಿ ಕೊರೋನಾ ತಾರಕಕ್ಕೆ ಇರುವಂಥ ಭೀತಿ ಇದೆ. ಕಾನ್ಪುರದ IIT ತಜ್ಞರು ಅಧ್ಯಯನವನ್ನು ಮಾಡಿದ್ದಾರೆ. ಆ ಒಂದು ಅಧ್ಯಯನದಲ್ಲಿ ವರದಿಯನ್ನು ನೀಡಿರುವಂಥದ್ದು ಫೆಬ್ರವರಿ ಟೈಮ್ನಲ್ಲಿ ಆ ಹೊತ್ತಿಗೆ ಮೂರನೇ ಅಲೆಯ ಅಬ್ಬರ ಜೋರಾಗಿರುತ್ತೆ ಅಂತ ಅವರು ಹೇಳಿದ್ದಾರೆ. ವಿಶ್ವದ ಸೋಂಕಿನ ಟ್ರೆಂಡ್ ಅನ್ನು ಆಧರಿಸಿ ಅವರು ವರದಿಯನ್ನು ನೀಡಿರುವಂಥದ್ದು. ಫೆಬ್ರವರಿ 3 ಹೊತ್ತಿಗೆ ಮೂರನೇ ಅಲೆಯ ಅಬ್ಬರ ಜೋರಾಗಿರುತ್ತೆ ಅಂತ ಈಗಲೇ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸುವಂತೆ ಸಲಹೆಯನ್ನು ನೀಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಾಗ್ತದೆ ಒಮೈಕ್ರಾನ್ ಪ್ರಕರಣ. ಅತಿ ಹೆಚ್ಚು ದೇಶದಲ್ಲಿ ವರದಿಯಾಗಿರುವಂಥದ್ದು ಒಮೈಕ್ರಾನ್ ಪ್ರಕರಣ ಅದು ಮಹಾರಾಷ್ಟ್ರದಲ್ಲಿ 88 ಪ್ರಕರಣಗಳು ಇದುವರೆಗೂ ವರದಿಯಾಗಿರುವಂಥದ್ದು. ನಮ್ಮ ಮಹಾರಾಷ್ಟ್ರ, ಉತ್ತರ ಪ್ರದೇಶದಲ್ಲಿ ನೈಟ್ ಕರ್ಫ್ಯೂ ಅನ್ನು ಜಾರಿ ಮಾಡಲಾಗಿದೆ. ಕರ್ನಾಟಕದಲ್ಲೂ ಕೂಡ ನೈಟ್ ಕರ್ಫ್ಯೂ ಜಾರಿಯಾಗುವಂಥ ಚಾನ್ಸಸ್ ಇದೆ. ಇದೇ ರೀತಿಯಾಗಿ ಒಮೈಕ್ರಾನ್ ಪ್ರಕರಣಗಳು, ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋದರೆ ಇಲ್ಲಿ ಸರ್ಕಾರ ಏನೇ ಕ್ರಮಗಳನ್ನು ಕೈಗೊಂಡರೂ ಕೂಡ ಜನರ ಮೇಲೂ ಕೂಡ ಜವಾಬ್ದಾರಿ ಇದೆ. ಸರಿಯಾಗಿ ನಾವು ಎಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿದ್ರೆ ಈ ಒಂದು ಪ್ರಕರಣಗಳು ಕಡಿಮೆ ಆಗ್ತವೆ. ಈಗಲೇ ಜನ ಆಲ್ಮೋಸ್ಟ್ ಬೇಕಾಬಿಟ್ಟಿಯಾಗಿ ಓಡಾಡ್ತಾನೆ ಇದ್ದಾರೆ. ಅದು ಕಂಟಿನ್ಯೂ ಆದರೆ ನೈಟ್ ಕರ್ಫ್ಯೂ, ನೆಕ್ಸ್ಟ್ ಲಾಕ್ಡೌನು, ಇಂತಹ ಪರಿಸ್ಥಿತಿಗಳು ಮತ್ತೆ ಎದುರಾಗುತ್ತೆ ರಾಜ್ಯದಲ್ಲಿ. ಸೊ ಬಿ ಕೇರ್ಫುಲ್. ನಿಮಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಕರಣಗಳು ವರದಿಯಾಗಿದ್ದಾವೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಮಹಾರಾಷ್ಟ್ರದಲ್ಲಿ 88, ದೆಹಲಿಯಲ್ಲಿ 67, ಈ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ 31, ಗುಜರಾತ್ನಲ್ಲಿ 30, ತಮಿಳ್ನಾಡಲ್ಲಿ 34, ಈ ರೀತಿಯಾಗಿ ಒಮೈಕ್ರಾನ್ ಪ್ರಕರಣಗಳು ದೇಶದಾದ್ಯಂತ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಮ್ಮ ರಾಜ್ಯದಲ್ಲೂ ಮೊನ್ನೆ 12 ಪ್ರಕರಣಗಳು ವರದಿಯಾಗಿದ್ದನ್ನು ನೋಡಿದ್ರಿ. ಇದೆಲ್ಲವೂ ಕೂಡ ದಿನೇ ದಿನೇ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಮೂರನೇ ಅಲೆಯ ಭೀತಿ ಕಾಡ್ತಾ ಇದೆ ದೇಶದಲ್ಲೂ ಕೂಡ. ಒಮೈಕ್ರಾನ್ ಭೀತಿ ನಡುವೆನೆ ಆಚರಣೆ. ಮೈಸೂರಲ್ಲಿ ಬಾಲ ಏಸು ಮೆರವಣಿಗೆ, ಸಾವಿರಾರು ಜನರಿಂದ ಸಾಮೂಹಿಕ ಪ್ರಾರ್ಥನೆ. ಹ್ಯಾಪಿ ಕ್ರಿಸ್ಮಸ್. ಕೊರೋನಾ ಮೂರನೇ ಅಲೆಯ ಭಯ ಒಂದ್ ಕಡೆ, ಒಮೈಕ್ರಾನ್ ಸೋಂಕಿನ ಭೀತಿ ಕೂಡ ಇರುವಂಥದ್ದು. ಇದರ ನಡುವೆನೆ ಕ್ರಿಸ್ಮಸ್ ಸಂಭ್ರಮ ಮನೆ ಮಾಡಿದೆ. ಚರ್ಚ್ಗಳಲ್ಲಿ ಕೊರೋನಾ ನಿಯಮದಂತೆ ಪ್ರಾರ್ಥನೆಯನ್ನ ಸಲ್ಲಿಸಲಾಗ್ತಾ ಇದೆ. ಶಿವಾಜಿನಗರದ ಸೆಂಟ್ ಮೇರಿಸ್ ಬೆಸಿಲಿಕಾ ಚರ್ಚ್ ನಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೀತಾ ಇದೆ. ಪ್ರಾರ್ಥನೆಯಲ್ಲಿ 100 ಸಂಖ್ಯೆಯಲ್ಲಿ ಕ್ರೈಸ್ತ ಬಾಂಧವರು ಭಾಗಿಯಾಗಿದ್ದಾರೆ. ರಾತ್ರಿನೇ ಚರ್ಚ್ ಮುಂದೆ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿದ್ರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಸಂಭ್ರಮ ಮನೆ ಮಾಡಿದೆ. ಮೈಸೂರಿನಲ್ಲಿ ಬಾಲ ಯೇಸುವಿನ ಪ್ರತಿಮೆಯನ್ನು ಚರ್ಚ್ಗೆ ತಂದು ಪೂಜೆಯನ್ನ ಮಾಡಲಾಗಿದೆ. ಚರ್ಚ್ನ ಆವರಣದಲ್ಲಿ ದೇವದೂತನ ಬದುಕು ಅನಾವರಣ ಮಾಡಲಾಯಿತು. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ, ಸಂಭ್ರಮ ಮನೆ ಮಾಡಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ. ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಬೆಂಗಳೂರಿನಿಂದ ನಮ್ಮ ಪ್ರತಿನಿಧಿ ಆಶಿಕ್, ಹಾಗೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ದಿವ್ಯೇಶ್, ಮಂಗಳೂರಿನಿಂದ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬೆಂಗಳೂರಿಗೆ ಹೋಗೋಣ, ಅಲ್ಲಿ ಯಾವ ರೀತಿಯಾಗಿದೆ ಸಂಭ್ರಮ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಎಸ್ ಆಶಿಕ್,
ಇವತ್ತು ಕ್ರಿಸ್ಮಸ್ ಹಬ್ಬ ಇರುವಂತ ಹಿನ್ನೆಲೆ ಸಹಜವಾಗಿ ಕ್ರಿಶ್ಚಿಯನ್ಸ್ ಈ ಒಂದು ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾರೆ. ಬಟ್ ಈ ಬಾರಿ ಮೂರನೇ ಅಲೆ ಕಳೆದ 2 ವರ್ಷಗಳಿಂದಲೂ ಕೂಡ ಹೊಡೆತ ಬಿದ್ದಿರುವಂಥದ್ದು, ಈ ಬಾರಿ ಯಾವ ರೀತಿಯಾಗಿ ಸಂಭ್ರಮ ಮನೆ ಮಾಡಿದೆ ಅಂತ ಸ್ವಲ್ಪ ಮಟ್ಟಿಗೆ ನಿರಾಳರಾಗಿದ್ದಾರೆ ಆಲ್ಮೋಸ್ಟ್, ಬಟ್ ಸಂಭ್ರಮ ಯಾವ ರೀತಿಯಾಗಿದೆ? ಹೌದು ಪೃಥ್ವಿರಾಜ್ ಹಾರನಹಳ್ಳಿ, ಒಮೈಕ್ರಾನ್ ನಡುವೆ ಕೂಡ ಈ ಬಾರಿ ಕ್ರಿಸ್ಮಸ್ ಹಬ್ಬಕ್ಕೆ ಒಂದು ಷರತ್ತುಬದ್ಧ ಒಂದು ನಿರ್ಬಂಧವನ್ನೇರಿ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ಅಪ್ಲೈ ಮಾಡಿ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಅದೇ ಪ್ರಕಾರ ರಾಜ್ಯದ ಎಲ್ಲ ಕಡೆ ಕೂಡ ಒಂದು ಕ್ರಿಸ್ಮಸ್ಸನ್ನು ಆಚರಣೆ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ನಾನು ಆ ಐತಿಹಾಸಿಕ ಚರ್ಚ್ ಆಗಿರುವಂತಹ ಶಿವಾಜಿನಗರದ ಬೆಸಿಲಿಕಾ ಚರ್ಚ್ನಲ್ಲಿದ್ದೀನಿ. ಇಲ್ಲೂ ಕೂಡ ಏನು ಸಂಭ್ರಮ ಮನೆ ಮಾಡಿರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಬೆಳಿಗ್ಗೆಯಿಂದನೇ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ವಿಶೇಷವಾಗಿರುವಂತಹ ಪ್ರಾರ್ಥನೆಗಳು ಈ ಒಂದು ಚರ್ಚ್ನಲ್ಲಿ ಅಂದರೆ ಭಕ್ತರು ಬಂದು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಕಳೆದ 2 ವರ್ಷದಿಂದ ಕೊರೋನಾ ಕಾರಣಕ್ಕೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋದಕ್ಕಾಗಿರಲಿಲ್ಲ. ಹೀಗಾಗಿ ಈ ಬಾರಿ ಒಂದು ಸರಳ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ನಮ್ಮ ಕ್ರೈಸ್ತ ಬಾಂಧವರು ಮುಂದಾಗಿರುವಂಥದ್ದು ದೃಶ್ಯಗಳಲ್ಲೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಬೆಸಿಲಿಕಾ ಚರ್ಚ್ನ ಒಂದು ಭಾಗದಲ್ಲಿ ದೇವದೂತ ಯೇಸುವಿನ ಒಂದಿಷ್ಟು ಚರಿತ್ರೆಯನ್ನು ಅನಾವರಣ ಮಾಡುವಂಥ ಮಾನ್ಯುಮೆಂಟ್ಸನ್ನು ಪ್ರತಿಮೆಗಳನ್ನು ಮಾಡಿದ್ದಾರೆ. ಇನ್ನೊಂದು ಕಡೆಯಿಂದ ಈ ಮೊಂಬತ್ತಿ ಹಚ್ಚಿ ಯೇಸು ಕ್ರಿಸ್ತನಿಗೆ ಒಂದು ನಮನವನ್ನು ಕೂಡ ಸಲ್ಲಿಸುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಂದರೆ ಬೆಳಿಗ್ಗೆಯಿಂದನೂ ಕೂಡ ಕಳೆದ 2 ಬಾರಿ ಕೊರೋನಾ ಕಾರಣದಿಂದ ಯಾಕೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋದಕ್ಕಾಗಿಲ್ವೋ ಆ ಕಾರಣದಿಂದ ಈ ಬಾರಿ ಆದರೂ ಅಟ್ಲೀಸ್ಟ್ ಒಂದು ಸರಳ ರೀತಿಯಲ್ಲಿ ಆ ಒಂದು ಆಚರಣೆ ಮಾಡೋದಕ್ಕೆ ಕ್ರೈಸ್ತ ಬಾಂಧವರು ಮುಂದಾಗಿರುವಂಥದ್ದು. ಇನ್ನು ಬೆಳಿಗ್ಗೆಯಿಂದನೂ ಕೂಡ ಚರ್ಚ್ನಲ್ಲಿ ಕೀರ್ತನೆ ಆಗಿರ್ಬೋದು, ಪ್ರಬೋಧನೆ ಮತ್ತು ಕೊಂತರಿ ಈ 3 ರೀತಿಯಾಗಿ ದೇವರಿಗೆ ಒಂದು ಅವರ ನಾಮಪದನ ಜಪ ಮಾಡುವ ಮೂಲಕ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಂದರೆ ಇವತ್ತು ಪ್ರತಿ ಬಾರಿ ಕೂಡ ರಾತ್ರಿ ಇಡೀ ಒಂದು ಏನು ಮಾಸ್ ಅಥವಾ ಒಂದು ಸಾಮೂಹಿಕ ಪ್ರಾರ್ಥನೆ ಏರ್ಪಡಿಸಲಾಗ್ತಾ ಇತ್ತು. ಆದರೆ ಈ ಬಾರಿ ನಿರ್ಬಂಧ ಏರಿರುವ ಕಾರಣಕ್ಕೆ ಬೆಳಿಗ್ಗೆಯಿಂದನೂ ಕೂಡ ಆ ಪ್ರಾರ್ಥನೆಯನ್ನು ಮಾಡಿ ಕ್ರೈಸ್ತ ಬಾಂಧವರು ಒಂದು ದಿವ್ಯಾನುಭೂತಿಯನ್ನು ಪಡೆದುಕೊಂಡು ಇಲ್ಲಿಂದ ತೆರಳುತ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇನ್ನು ಸರ್ಕಾರ ಕೊಟ್ಟಿರುವಂಥ ಒಂದಿಷ್ಟು ಗೈಡ್ಲೈನ್ಸ್ಗಳೇನಿದ್ದಾವೆ ಆ ಗೈಡ್ಲೈನ್ಸ್ ಪ್ರಕಾರನೇ ಇಲ್ಲಿ ಕ್ರೈಸ್ತ ಬಾಂಧವರು ಆಚರಣೆ ಮಾಡೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮಾಸ್ಕ್ ಆಗಿರ್ಬೋದು, ಸಾಮಾಜಿಕ ಅಂತರ ಆಗಿರ್ಬೋದು, ಮತ್ತು ಒಂದೊಂದು ಟಾಸ್ಕ್ಗೂ ಕೂಡ ಅಂದರೆ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಮತ್ತು ತಮಿಳಿನಲ್ಲಿ ಮೂರು ಭಾಷೆಯಲ್ಲಿ ಕೂಡ ಇಲ್ಲಿ ಪ್ರಾರ್ಥನೆಗಳನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಅಂದರೆ ಸ್ಯಾನಿಟೈಸ್ ಅದರ ಗ್ಯಾಪಲ್ಲಿ ಸಿಗುವಂಥ ಒಂದು ಸಮಯ ಏನು ಅವಧಿ ಏನಿದೆ ಆ ಸಂದರ್ಭದಲ್ಲಿ ಸ್ಯಾನಿಟೈಸನ್ನು ಕೂಡ ಮಾಡುವಂಥ ವ್ಯವಸ್ಥೆ ಇಲ್ಲಿ ಮಾಡಲಾಗಿರುವಂಥದ್ದು. ಪೃಥ್ವಿ, ಓಕೆ ಅಶೋಕ್, ಇದು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ವಿ. ನೆಕ್ಸ್ಟ್ ಮೈಸೂರಿಗೆ ಹೋಗೋಣ, ಅಲ್ಲಿ ಯಾವ ರೀತಿಯಾಗಿದೆ ಸಂಭ್ರಮ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ದಿವ್ಯೇಶ, ಮೈಸೂರಿನಲ್ಲಿ ಯಾವ ರೀತಿಯಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಾಗ್ತಾ ಇದೆ? ಸರ್ಕಾರದ ಎಲ್ಲ ರೂಲ್ಸ್ಗಳು ಕೂಡ ಫಾಲೋ ಆಗ್ತಾ ಇದೆಯಾ ಅಲ್ಲಿ? ಹೌದು ಪೃಥ್ವಿರಾಜ್ ಆರನಹಳ್ಳಿ, ಏನಂದ್ರೆ ಇದು ಯೇಸು ಕ್ರಿಸ್ತನ ಒಂದು ಜನ್ಮದಿನ ಏನಿದೆ, ಈ ಜನ್ಮದಿನವನ್ನ ಮೈಸೂರಿನಲ್ಲಿ ಸಂಭ್ರಮ ಮತ್ತು ಸಡಗರದಿಂದನೇ ಒಂದು ಆಚರಣೆ ಮಾಡಲಾಗ್ತಿರೋ. ಅದರಲ್ಲೂ ಏನಂದ್ರೆ ಈ ಬಾರಿ ಒಂದು ಒಮಿಕ್ರಾನ್ ಭಯದ ಜೊತೆಗೆ ಕರೋನಾದ 3ನೇ ಅಲೆಯ ಭಯ ಕೂಡ ಇರುವಂತದ್ದು. ಹಾಗಾಗಿ ಸರ್ಕಾರದ ಒಂದು ಗೈಡ್ಲೈನ್ ಗಳಿದೆ, ಈ ಗೈಡ್ಲೈನ್ ಗಳನ್ನ ಪಾಲಿಸೋದ್ರ ಮೂಲಕ ಜೊತೆಗೆ ಪೊಲೀಸ್ ಇಲಾಖೆಯ ಭದ್ರತೆಯಲ್ಲಿಯೇ ಮೈಸೂರಿನಲ್ಲಿ ಈಗ ಒಂದು ಕ್ರಿಸ್ಮಸ್ ಹಬ್ಬದ ಆಚರಣೆಯನ್ನು ಕೂಡ ಈಗಾಗಲೇ ಮಾಡ್ತಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಮೈಸೂರು ವಿಭಾಗದ ಒಂದು ದೊಡ್ಡ ಚರ್ಚ್ ಅಂತಲೇ ಕರೆಸಿಕೊಳ್ಳುವಂತಹ ಏನು ಸೆಂಟ್ ಫಿಲಮ್ ಚರ್ಚ್ ಏನಿದೆ, ಈ ಚರ್ಚ್ನಲ್ಲಿ ಈ ಒಂದು ಏನು ಯೇಸುಕ್ರಿಸ್ತನ ಒಂದು ಜನ್ಮದಿನ ಏನಿದೆ ಇದು ದೊಡ್ಡ ಮಟ್ಟಿಗೆ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ಕಳೆದ ಬಾರಿ ಕೂಡ ಕರೋನಾದಿಂದಾಗಿ ಈ ಚರ್ಚ್ನಲ್ಲಿ ಕೂಡ ಏನು ಕ್ರಿಸ್ಮಸ್ ಹಬ್ಬದ ಆಚರಣೆಯನ್ನು ಒಂದು ಮೊಟಕುಗೊಳಿಸಲಾಗಿತ್ತು. ಹಾಗಾಗಿ ಈ ಬಾರಿ ಒಂದು ರಾಜ್ಯ ಸರ್ಕಾರವೇ ನೀಡಿರುವಂತಹ ಒಂದು ಕೋವಿಡ್ನ ಒಂದು ಗೈಡ್ಲೈನ್ಸ್ಗಳಿಂದ ಆ ಗೈಡ್ಲೈನ್ಸ್ಗಳನ್ನ ಒಂದು ಪಾಲನೆ ಮಾಡಿಕೊಂಡು ಈ ಒಂದು ಚರ್ಚ್ನಲ್ಲಿ ಈಗ ಒಂದು ಕ್ರಿಸ್ಮಸ್ ಹಬ್ಬದ ಆಚರಣೆಯನ್ನು ಮಾಡಲಾಗ್ತಿರುವಂಥದ್ದು. ಏನು ನಿನ್ನೆ ರಾತ್ರಿಯಿಂದನೂ ಕೂಡ ಸಂಭ್ರಮ ಒಂದು ಇದು ಚರ್ಚ್ನಲ್ಲಿ ಆ ಚರ್ಚ್ನ ಆವರಣದಲ್ಲಿ ಒಂದು ಮುಗಿಲು ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ಒಂದು ಚರ್ಚ್ನ ಒಂದು ಧರ್ಮಗುರುಗಳಾದಂತಹ ವಿಲಿಯಮ್ಸ್ ಅವರಿಂದ ಅವರೇ ಒಂದು ಖುದ್ದಾಗಿ ಬಾಲ ಯೇಸುವಿನ ಪ್ರತಿಮೆಯನ್ನ ಒಂದು ಮೆರವಣಿಗೆಯ ಮೂಲಕ ಅದನ್ನ ಪೂಜೆಯನ್ನು ಮಾಡೋದ್ರ ಮೂಲಕ ಒಂದು ಈ ಒಂದು ಕ್ರಿಸ್ಮಸ್ ಹಬ್ಬದ ಆಚರಣೆಗೆ ಒಂದು ಚಾಲನೆ ನೀಡುವಂಥದ್ದು. ಜೊತೆಗೆ ರಾತ್ರಿಯೂ ಕೂಡ ರಾತ್ರಿ 12:50 ಸುಮಾರು 1 ಗಂಟೆವರೆಗೆ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಕೂಡ ಇದೇ ವೇಳೆಯಲ್ಲಿ ಸಲ್ಲಿಸಿರುವಂಥದ್ದು. ಜೊತೆಗೆ ಇಂದು ಮುಂಜಾನೆ ಬೆಳಗ್ಗೆ 5ರಿಂದ ಈ ಒಂದು ಬೆಳಗ್ಗೆ 11 ಗಂಟೆವರೆಗೆ ವಿಶೇಷ ಪ್ರಾರ್ಥನೆ ಮತ್ತು ಯೇಸು ಕ್ರಿಸ್ತನ ಒಂದು ಸಂದೇಶವನ್ನ ಜನರಿಗೆ ಸಾರುವಂತಹ ಕೆಲಸವನ್ನ ಖುದ್ದು ಮೈಸೂರಿನ ಏನು ಪಾದ್ರೆ ಧರ್ಮಗುರುಗಳಾಗಿರುವಂತಹ ಏನು ವಿಲಿಯಮ್ಸ್ ಅವರೇ ಈಗ ಮಾಡುವಂಥದ್ದು. ಹಾಗಾಗಿ ನಿನ್ನೆಯಿಂದನೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಮೈಸೂರಿನ ಈ ಸೆಂಟ್ ಫಿಲಮ್ನ ಚರ್ಚ್ಗೆ ಸಾರ್ವಜನಿಕರು ಕೂಡ ಆಗಮಿಸ್ತಾ ಇದ್ದಾರೆ. ಇಂದು ಬೆಳಗ್ಗೆ ಆಗಿದ್ರು ಸಹ ಒಂದು ಏನು ಪ್ರಾರ್ಥನೆ ವಿಶೇಷ ಒಂದು ಕ್ರಿಸ್ಮಸ್ ಹಬ್ಬದ ಪ್ರಾರ್ಥನೆ ಇದೆ. ಈ ಪ್ರಾರ್ಥನೆಯನ್ನು ಸಲ್ಲಿಸೋಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಏನು ಕ್ರೈಸ್ತ ಧರ್ಮದ ಅನುಯಾಯಿಗಳು ಕೂಡ ಬರ್ತಾ ಇರುವಂತದ್ದು. ಪೃಥ್ವಿರಾಜ್, ಎಸ್ ಓಕೆ, ಥ್ಯಾಂಕ್ ಯು ದಿವ್ಯೇಶ್. ಎಸ್ ಮಂಗಳೂರಿಗೆ ಹೋಗೋಣ, ಅಲ್ಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕಿಶನ್, ದಕ್ಷಿಣ ಕನ್ನಡ
ಜಿಲ್ಲೆ ಅಂತ ಬಂದಂತ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಚರ್ಚ್ಗಳಿದಾವೆ, ಅಲ್ಲಿ ಯಾವ ರೀತಿಯಾಗಿ ಸಂಭ್ರಮವನ್ನೇ ಮಾಡಿದೆ? ಪೃಥ್ವಿರಾಜ್, ಈ ಬಾರಿ ಕೋವಿಡಿನಲ್ಲಿ ಬೆಳಗ್ಗೆ 8 ಗಂಟೆ ಒಳಗೆ ಎಲ್ಲ ಪ್ರಾರ್ಥನೆಗಳನ್ನು ಕೂಡ ಮುಗಿಸಲಾಗಿದೆ. ಈಗಾಗಲೇ ಬಂದಂತಹ ಜನರು ಏನಿದ್ದಾರೆ ಅವರು ಕೇವಲ ಪ್ರಾರ್ಥನೆ ಮಾಡಿ ಹೋಗ್ತಾ ಇರುವಂಥದ್ದು. ನಾವೀಗ ಮಂಗಳೂರಿನ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಮಿಲಾಗ್ರೇಸ್ ರೋಮನ್ ಕ್ಯಾಥೋಲಿಕ್ ಚರ್ಚಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಈಗಾಗಲೇ ಕೆಲವೇ ಸಂಖ್ಯೆಗಳಲ್ಲಿ ಮಾತ್ರ ಕ್ರೈಸ್ತ ಬಾಂಧವರು ಇರುವಂಥದ್ದು, ಯಾಕೆಂದರೆ ಸರ್ಕಾರದ ಸೂಚನೆ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಜನ ಸೇರಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಬೆಳಗ್ಗೆ 8 ಗಂಟೆ ಒಳಗೆ ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಕೂಡ ಮಾಡಲಾಗಿದೆ. ನಿನ್ನೆ ರಾತ್ರಿಯೂ ಬಲಿಪೂಜೆಗಳನ್ನು ಕೂಡ 11 ಗಂಟೆ ಒಳಗೆ ಮುಗಿಸಲಾಗಿರುವಂಥದ್ದು. ಹಾಗಾಗಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು, ಈಗಾಗಲೇ ಸಾಕಷ್ಟು ಮಂದಿ ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿ ಮತ್ತೆ ತಮ್ಮ ನಿವಾಸಕ್ಕೆ ಹೋಗಿರುವಂಥದ್ದು. ಮಂಗಳೂರಿನ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕೂಡ ಇಲ್ಲಿನ ಧರ್ಮಾಧ್ಯಕ್ಷರ ಜೊತೆ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ. ಯಾವುದೇ ರೀತಿಯಾಗಿ ಜನಸಂದಣಿಗೆ ಅವಕಾಶವನ್ನು ಮಾಡಿಕೊಡಬಾರ್ದು ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಇಲ್ಲಿನ ಕ್ರೈಸ್ತ ಬಾಂಧವರಿಗೆ, ಕ್ರೈಸ್ತ ಧಾರ್ಮಿಕ ಮುಖಂಡರಿಗೆ ಒಂದು ಸೂಚನೆ ಕೊಟ್ಟಿರುವಂಥದ್ದು, ಯಾವುದೇ ರೀತಿಯಾಗಿ ಜನಸಂದಣಿ ಆಗುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡಬಾರ್ದು ಅಂತ ಹೇಳಿ ಇದಕ್ಕೆ ಪೂರಕವಾಗಿ ಚರ್ಚ್ಗಳು ಕೂಡ ಸ್ಪಂದನೆ ಮಾಡಿರುವಂಥದ್ದು. ಬೆಳಗ್ಗೆ 8 ಗಂಟೆ ಒಳಗೆ ಎಲ್ಲ ಪೂಜಾ ವಿಧಿವಿಧಾನಗಳನ್ನು ಮುಗಿಸಲಾಗಿದೆ, ರಾತ್ರಿ 11 ಗಂಟೆ ಒಳಗೆ ಎಲ್ಲ ಬಲಿಪೂಜೆಗಳು ಕೂಡ ಮುಕ್ತಾಯವಾಗಿರುವಂಥದ್ದು. ಹಾಗಾಗಿ ಸರಳ ಸಂಖ್ಯೆಯಲ್ಲಿ ಇಲ್ಲಿ ಜನರನ್ನು ಕೂಡ ಕಾಣ್ಬೋದು. ಮಂಗಳೂರಿನ 16 ಚರ್ಚ್ಗಳಲ್ಲಿ ಇದೇ ರೀತಿಯ ವಾತಾವರಣ ಕೂಡ ಕಂಡುಬರ್ತಾ ಇದೆ. ಎಳೆಯ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರೂ ಕೂಡ ಚರ್ಚಿಗೆ ಬಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕಳೆದ ಹಲವಾರು ವರ್ಷಗಳಲ್ಲಿ ಗಮನಿಸ್ತಾ ಹೋದರೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನರು ಬರ್ತಾ ಇದ್ರು. ಬೆಳಗ್ಗಿನ ಹೊತ್ತು ವಿಶೇಷ ಪೂಜೆಗಳು, ಸಾಮೂಹಿಕ ಪ್ರಾರ್ಥನೆಗಳು ಕೂಡ ಆಗ್ತಾ ಇತ್ತು. ಆದರೆ ಈ ಬಾರಿ ಅಂತಹ ಯಾವುದೇ ಕಾರ್ಯಕ್ರಮಗಳು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ. ಕೋವಿಡ್ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಕೊಟ್ಟಂತಹ ಸೂಚನೆ ಪ್ರಕಾರವಾಗಿ ಎಲ್ಲವೂ ಕೂಡ ನಿಯಮಬದ್ಧವಾಗಿ ಆಗ್ತಾ ಇರುವಂಥದ್ದು. ಇದು ಮಂಗಳೂರಿನ 16 ಚರ್ಚ್ಗಳ ದೃಶ್ಯಗಳು ಕೂಡ ಇದೆ, ಮತ್ತು ಜಿಲ್ಲೆಯ 100 ಚರ್ಚ್ಗಳಲ್ಲಿ ಕೂಡ ಇದೇ ರೀತಿಯಾಗಿ ಹಬ್ಬವನ್ನು ಆಚರಣೆ ಮಾಡಬೇಕಂಥೇಳಿ ಇಲ್ಲಿನ ಬಿಷಪ್ ಅವರು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಕರಾವಳಿಯಲ್ಲಿ ವಿಶೇಷವಾಗಿ ಕಾಣಸಿಗುವಂಥ ಕ್ರಿಸ್ಮಸ್ ಸಂಭ್ರಮ ಈ ಬಾರಿ ಸ್ವಲ್ಪ ಮಟ್ಟಿನ ಕಳೆಗುಂದಿದ್ರು ಕೂಡ ಆದರೂ ಯಾವುದೇ ರೀತಿಯಾಗಿ ನಿಯಮವನ್ನು ಮೀರಬಾರ್ದು ಮತ್ತು ಸರ್ಕಾರ ಕೊಟ್ಟಿರುವಂತಹ ಎಲ್ಲ ಗೈಡ್ಲೈನ್ಸ್ಗಳನ್ನು ಪಾಲಿಸಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೂಡ ಇಲ್ಲಿ ಮಾಡ್ತಿರುವಂತ ನೀವು ಗಮನಿಸ್ತಿರ್ಬೋದು. ಒಟ್ಟಿನಲ್ಲಿ ನಾವು ಈ ವರ್ಷ ತನಕ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯಾಗಿ ಕೊರೋನಾ ಕಾರಣದಿಂದ ಹಬ್ಬದ ಸಂಭ್ರಮ ಸ್ವಲ್ಪ ಮಟ್ಟಿಗೆ ಕಳೆಗುಂದಿದ್ರು ಕೂಡ ಸಾರ್ವಜನಿಕವಾಗಿ ಸಾಕಷ್ಟು ಮಂದಿ ಸೇರದಿದ್ರು ಕೂಡ ಧಾರ್ಮಿಕವಾಗಿ ಏನೆಲ್ಲ ಪ್ರಕ್ರಿಯೆಗಳಾಗಬೇಕು ಮತ್ತು ಹಬ್ಬದ ವಿನಿಮಯವನ್ನು ಯಾವ ರೀತಿಯಾಗಿ ವಿನಿಮಯ ಮಾಡಬೇಕು ಎಂಬ ವಿಷಯಗಳಿಗೆ ಸರ್ಕಾರ ಕೊಟ್ಟಿರುವಂತಹ ನಿಯಮದ ಪ್ರಕಾರವಾಗಿಯೇ ಮಂಗಳೂರಲ್ಲಿ ಕೂಡ ಕ್ರಿಸ್ಮಸ್ ಸಂಭ್ರಮ ನಡೆಯುತ್ತಿರುವಂಥದ್ದು. ಪೃಥ್ವಿರಾಜ್ ಕಿಶನ್, ಆಶಿಕ್ ಹಾಗೂ ದಿವ್ಯೇಶ್, ನಿಮ್ಮೆಲ್ಲ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ಗಾಗಿ ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 1, 2, 3 ಬಿಗ್ ಬ್ರೇಕಿಂಗ್. ಎಂಇಎಸ್ ನಿಷೇಧಿಸಲಿಕ್ಕೆ ಬೆಂಬಲ, ಬಂದ್ಗೆ ಬಹುತೇಕ ವಿರೋಧ. ಅವರ ತಪ್ಪಿಗೆ ಕನ್ನಡಿಗರಿಗೆ ಆಕ್ಷಿಕ್ಷೆ, ಸ್ಯಾಂಡಲ್ವುಡ್ ಬೇಸರ, ಶಿವಣ್ಣ ಯಶ್ ತರ್ಕದ ಮಾತು, ಬಂದ್ ಬಡಿದಾಟ. ಡಿಸೆಂಬರ್ 31 ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ರು ವಾಟಾಳ್ ನಾಗರಾಜ್ ಅವರು. ಅದು ಯಶಸ್ವಿ ಆಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಇಲ್ಲಿ ಸಾಕಷ್ಟು ಜನ ಎಂಇಎಸ್ ನಿಷೇಧ ಕೂಗಿಗೆ ಓಕೆ, ಆದರೆ ಬಂದ್ ಯಾಕೆ ಅಂತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನಾವು ಹೋರಾಟವನ್ನು ಮಾಡೋಣ ಎಂಇಎಸ್ ನಿಷೇಧ ಮಾಡಲಿ ಅನ್ನುವ ಕಾರಣಕ್ಕೋಸ್ಕರ, ಬಟ್ ಬಂದ್ ಬೇಡ ಅಂತ ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕರ್ನಾಟಕ ಬಂದ್ಗೆ ಸ್ಯಾಂಡಲ್ವುಡ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ತೊಂದರೆ ಬೇಡ ಅಂತ ಹೇಳಿದ್ರು ನಟ ಯಶ್, ಹಾಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು. ಬೆಳಗಾವಿ ಘಟನೆ ಬಹಳ ಬೇಸರ ಆಗಿದೆ, ಬಂದ್ ಮಾಡಿದ್ರೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗುತ್ತೆ, ಸರ್ಕಾರ ಫಿಲಂ ಚೇಂಬರ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ರು ಯಶ್ ಅವರು. ಇನ್ನು ಹೋರಾಟಕ್ಕೆ ಜೊತೆಗಿರ್ತೀವಿ ನಾವು, ಬಂದ್ ಬಗ್ಗೆ ಮಾತ್ರ ಯೋಚಿಸ್ಲಿ, ವಿಷಯ ಇದ್ರೆ ಬುದ್ಧಿವಂತಿಕೆಯಿಂದ ಮಾಡಬೇಕು, ನಮ್ಮಿಂದ ನಮ್ಮವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ರು ಶಿವಣ್ಣ. ನಡೀತಾ ಇದೆ, ಐ ಥಿಂಕ್ ಚೇಂಬರ್ಲಿ ಇವತ್ತು ಮಾತಾಡಿದ್ದಾರೆ ಅಂತ ಕಾಣುತ್ತೆ. ನಾವು ಅವತ್ತು ಹೇಳಿದ್ದೀವಿ, ಯಾವತ್ತೂ ನಾವು ಭಾಷೆ ಪರವಾಗಿ ಇದ್ದೇ ಇರ್ತೀವಿ, ನಮ್ಮ ಯಾವುದಕ್ಕೆ ಯಾವ್ದಾರ ಒಂದು ಇದು ಬಂದಾಗ ನಾವೆಲ್ಲರೂ ಇರ್ತೀವಿ, ಬಟ್ ಒಳ್ಳೆ ರೀತಿಲಿ ಆಗಬೇಕದು. ಆ್ಯಂಡ್ ತುಂಬ ಇದೇನೆಂದರೆ ಇವನ್ ಸರ್ಕಾರದವರು ಕ್ರಮ ವಹಿಸ್ತಾ ಇರೋದು ಭಾಳ ನಮಗೆ ಖುಷಿ ಸಂತಸ ಸಂತಸ ತಂದಿದೆ.
ಚೇಂಬರ್ ಏನು ಹೇಳ್ತಾರೋ ಅದ್ರ ಪ್ರಕಾರ ನಾನು ನಡ್ಕೋತೀನಿ. ಅದಲ್ಲದೇ ಯೋಚನೆ ಮಾಡಬೇಕು ಏನು ಮಾಡೋಕ್ಕೂ ನಿರ್ಧಾರ ತಗೊಳ್ಳೋಕ್ಕೂ ಮುಂಚೆ ನಾವು ಏನು ಮಾಡಿದ್ರೆ ಸರಿ ಅನ್ನೋದನ್ನ ಯೋಚನೆ ಮಾಡಬೇಕು. ಯಾಕಂದರೆ ನಾವು ಒಂದೊಂದು ಸತಿ ಏನಾಗುತ್ತೆ ಅಂದರೆ ಇವಾಗ ಒಂದು ಬಂದ್ ಅಂತ ಕರೆದ್ರು, ನೆಕ್ಸ್ಟ್ 31st ಮೂರು ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ. ಯಾಕಂದರೆ ಎಲ್ಲೋ ಒಂದು ಕಡೆ ನಮ್ಮ ಕನ್ನಡಕ್ಕೆ ನಮ್ಮಿಂದಲೇ ದ್ರೋಹ ಆಗಬಾರ್ದು. ಇಶ್ಯೂ ಇದಿರ್ಬೋದು, ಇಶ್ಯೂ ಇದ್ರೂ ಆ ಇಶ್ಯೂನ ನಾವು ಭಾಳ ಏನು ಒಂದು ಬುದ್ಧಿವಂತಿಕೆಯಿಂದ ಅದನ್ನು ನಾವು ಸರಿ ಮಾಡ್ಕೋಬೇಕು. ಅದಕ್ಕೆ ಅದಕ್ಕೆ ಜವಾಬ್ದಾರಿ ಪಟ್ಟವ್ರು ಜಾಸ್ತಿ ಜನ ಇದ್ದಾರೆ, ಅವರು ಆ ಜವಾಬ್ದಾರಿ ವಹಿಸ್ಕೋತಾರೆ ಅಂತ ಒಂದು ಭರವಸೆ ಇದೆ. ಯಾಕಂದರೆ ಎಲ್ರಿಗೂ ಭಾಷೆ ಮೇಲೆ ಅವ್ರ ನಾಡ ಮೇಲೆ ಒಂದು ಪ್ರೀತಿ ಇದ್ದೇ ಇರುತ್ತೆ. ಯಾಕಂದರೆ ನಾವೆಲ್ಲ ಎಲ್ಲ ಕನ್ನಡಿಗರು ಅಲ್ಟಿಮೇಟ್ಲಿ ಅಷ್ಟೇ. ಡಿಸೆಂಬರ್ 31st ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆಯನ್ನು ಕೊಟ್ಟಿವೆ. ಕನ್ನಡ ಪರ ಸಂಘಟನೆಗಳಲ್ಲೇ ವಿರೋಧ ಮೂಡ್ತಾ ಇರುವಂತದ್ದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಬಂದ್ ಹಾಗೆ ಆಗುತ್ತಾ ಅನ್ನೋದ್ರ ಬಗ್ಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಹೇಳಿದ್ದೇನು. ನ್ಯೂಸ್ 18 ಕನ್ನಡದ ಸಂಪಾದಕರಾಗಿರುವಂತಹ ಸಿದ್ದು ಕಾಲೋಜಿ ನಡೆಸಿಕೊಡುವಂತ 1-to-1 ಕಾರ್ಯಕ್ರಮದಲ್ಲಿ ಏನ್ ಹೇಳಿದ್ದಾರೆ ಕೇಳೋಣ. ಈಗ 31st ಕರ್ನಾಟಕ ಬಂದ್ ಹಾಗೆ ಆಗುತ್ತಾ ಕೆಲವು ಸಂಘಟನೆಗಳ ಕನ್ನಡ ಪರ ಸಂಘಟನೆಗಳೇ ಕೆಲವೊಂದಿಷ್ಟು ವಿರೋಧ ಮಾಡ್ತಾ ಇದೆ. ಇಲ್ಲ ಇಲ್ಲ ಇಲ್ಲ, ಏನಾಗುತ್ತೆ ಅಂತಂದ್ರೆ ವಿರೋಧ ಅಲ್ಲ, ಮಾತುಗಳು ಅಷ್ಟೇ. ಮಾತುಗಳು 31st ಬಂದು ಏನು, 31 ಬಂದು ಯಾತಕ್ಕೆ ನಾವು ಕರೆದಿರೋದು, ಬಂದು ಯಾರಿಗೋಸ್ಕರ ಕರೆದಿರೋದು? ರಾಜ್ಯಕ್ಕೆ ಅನ್ಯ ಆಗ್ತಾ ಇದೆ, ಕನ್ನಡಿಗರಿಗೆ ಅನ್ಯ ಆಗ್ತಾ ಇದೆ, ಕನ್ನಡ ಬಾವುಟ ಸುಟ್ಟಿದ್ದಾರೆ, ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅಪಮಾನ ಮಾಡಿದ್ದಾರೆ, ಬಸವಣ್ಣನ ಪ್ರತಿಮೆ ಹೊಡೆದಾಕಿದ್ದಾರೆ. ಏನ್ ಮಾಡ್ಬೇಕಾಗಿದ್ರೆ ನಾವು ಈ ಮಹಾರಾಷ್ಟ್ರ ಏಕರಣ ಸಮಿತಿಯವ್ರನ್ನ ನಿಷೇಧ ಮಾಡ್ಬೇಕ ಬೇಡವ? ಇದಕ್ಕಾಗಿ ನಾವು ಕರ್ನಾಟಕ ಬಂದ್ ಕರೆದಿರೋದು. ಇದಕ್ಕೆ ನೀವು ಏನು ಇದರಲ್ಲಿ ಇದ್ರಲ್ಲೇನು ಏನು ತಪ್ಪೇನಿದೆ, ಏನು ಕಾರಣ ನನಗೇನಿಲ್ಲ. ನಾವೇನು ಕಣಜಕ್ಕೆ ಕಣಜಕ್ಕೆ ಹೋಗಿ ಇದು ಮಾಡೋಕೆ ಹೋಗ್ತಾ ಇದ್ದೇವೆ? ನಾವು ಇವತ್ತು ನಮ್ಮವ್ರು ನಿಲ್ಲಬೇಕು, ಎಲ್ಲ ಬಿಟ್ಬಿಡ್ಬೇಕು, ಅದೆಲ್ಲ ಮಾತು ಬಿಟ್ಟು ನಮ್ಮ ಜೊತೇಲಿ ಇರಬೇಕು, ಎಲ್ಲರೂ ಇರಬೇಕು. ಎಲ್ಲರೂ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ. 1-to-1 ಕಾರ್ಯಕ್ರಮದ ಸಂಪೂರ್ಣ ಎಪಿಸೋಡ್ ಸಂಜೆ 6 ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. 3 Big Breaking. ಕೊಡಗಿನ ಶಾಲೆಗಳಲ್ಲಿ ಕೊರೋನಾ ಸ್ಫೋಟವಾಗಿದೆ. ಜ್ಞಾನಗಂಗಾ ಶಾಲೆಯ 26 ವಿದ್ಯಾರ್ಥಿಗಳಿಗೆ ಸೋಂಕು ಕಾಣಿಸಿಕೊಂಡಿರುವಂಥದ್ದು. ಕುಶಾಲನಗರ ತಾಲೂಕಿನ ಅತ್ತೂರಿನಲ್ಲಿರುವಂಥ ಶಾಲೆ ಅದು. ಪೊನ್ನಂಪೇಟೆಯ ಪ್ರೌಢಶಾಲೆಯಲ್ಲಿ 6 ಪ್ರಕರಣಗಳು ವರದಿಯಾಗಿದ್ದಾವೆ. ಇನ್ನು ಜಿಲ್ಲೆಯಲ್ಲಿ ನಿನ್ನೆ ಒಂದೇ ದಿನ 32 ವಿದ್ಯಾರ್ಥಿಗಳಿಗೆ ಸೋಂಕು ಕಾಣಿಸಿಕೊಂಡಿದೆ. ಆ ಶಾಲೆಗಳಿಗೆ DHO ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಾವ್ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದ್ರ ಜೊತೆಗೆ ಅವರ ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಇವರೆಲ್ಲರನ್ನು ಕೂಡ ಟೆಸ್ಟ್ ಮಾಡಲಾಗಿದೆ. ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಜ್ಞಾನಗಂಗಾ ಶಾಲೆಯ ಎಲ್ಲ 387 ಮಂದಿಗೆ ಟೆಸ್ಟ್ ಅನ್ನು ಮಾಡಲಾಗಿದೆ. 26 ಮಂದಿಗೆ ಪಾಸಿಟಿವ್ ಬಂತು, 213 ಮಂದಿ ವರದಿ ಬಾಕಿ ಇದೆ. ಇನ್ನೂ ಕೂಡ ಅವರಲ್ಲಿ ಎಷ್ಟು ಜನಕ್ಕೆ ಬರುತ್ತೋ ಏನೋ ಗೊತ್ತಿಲ್ಲ. ವಿದ್ಯಾರ್ಥಿಗಳು ಪೋಷಕರಲ್ಲಿ ಸಹಜವಾಗಿ ಆತಂಕ ಕೂಡ ಹೆಚ್ಚಾಗಿದೆ. ಪೊನ್ನಂಪೇಟೆಯ ಶಾಲೆಯ 6 ವಿದ್ಯಾರ್ಥಿಗಳಿಗೆ ಸೋಂಕು ಮೊದಲು ಕಾಣಿಸಿಕೊಂಡಿದೆ. ಬುಧವಾರ ಶಾಲೆಯ ಶಿಕ್ಷಕರಿಗೆ ಕೋವಿಡ್ ದೃಢಪಟ್ಟಿತ್ತು. ಶಿಕ್ಷಕನಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಕೋವಿಡ್ ಹರಡಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರವಿ. ಕೊಡಗಿನ ಶಾಲೆಯಲ್ಲಿ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇರುವಂತದನ್ನ ನೋಡ್ತಾ ಇದ್ದೀವಿ. ಏನೇನೆಲ್ಲ ಪ್ರಕರಣಗಳು ಅಂದ್ರೆ ಯಾವ ರೀತಿಯಾಗಿ ಪ್ರಕರಣಗಳು ವರದಿ ಆಗ್ತಾ ಇದಾವೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಇನ್ನು 213 ಜನರದ್ದು ಬರಬೇಕಾಗಿದೆ, ಯಾವಾಗ ಬರುತ್ತಂತೆ ಅದು? ಮತ್ತೆ ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಅವರೆಲ್ಲರೂ ಕೂಡ ಐಸೋಲೇಟ್ ಮಾಡಲಾಗಿದೆ. ಪೃಥ್ವಿರಾಜ್, ಏನಂತಂದ್ರೆ ಈಗ ಅತ್ತೂರಿನ ಜ್ಞಾನಗಂಗಾ ಶಾಲೆ ಏನಿದೆ ಆ ಶಾಲೆಯಲ್ಲಿ 600 ಹೆಚ್ಚು ವಿದ್ಯಾರ್ಥಿಗಳು ಇರುವಂತದ್ದು, ಅದರಲ್ಲಿ ಮೊನ್ನೆ 2 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಅಂತ ಹೇಳಿ ಗೊತ್ತಾಗಿದ್ದು. ತಕ್ಷಣನೇ ಆ ವಿದ್ಯಾರ್ಥಿಗಳಿಗೆ, ಉಳಿದಂತಹ ವಿದ್ಯಾರ್ಥಿಗಳಿಗೆ ನಿನ್ನೆ ಅಂದ್ರೆ 5th ತರಗತಿ 6th ತರಗತಿಯಿಂದ 10th ತರಗತಿಯ ವಿದ್ಯಾರ್ಥಿಗಳಿಗೆ ಅಂದ್ರೆ ಸುಮಾರು 387 ವಿದ್ಯಾರ್ಥಿಗಳಿಗೆ ನಿನ್ನೆ ಪರಿಶೀಲನೆಯನ್ನ ಮಾಡಲಾಗಿತ್ತು. ಅದು ಈಗ ಆ ಮಕ್ಕಳಲ್ಲಿ 24 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಇರೋದನ್ನುವಂಥದ್ದು ಗೊತ್ತಾಗಿದೆ. ಇನ್ನೂ ಕೂಡ 1st ತರಗತಿಯಿಂದ 5th ತರಗತಿಯ ಸುಮಾರು 300 ಹೆಚ್ಚು ವಿದ್ಯಾರ್ಥಿಗಳಿಗೆ ಈಗ
ಕೋವಿಡ್ ನ ಪರಿಶೀಲನೆ ಮಾಡಬೇಕಾಗಿರುವಂತದ್ದು. ಇವತ್ತು ಆ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಸೊ ಅಂದ್ರೆ ಇನ್ನೂ ಕೂಡ ಆ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಬರುವಂತಹ ಸಾಧ್ಯತೆ ಇದೆ. ಸೊ ಅಂದ್ರೆ ಕೊಡಗಿನಲ್ಲಿ ಇದೊಂದು ಶಾಲೆ ಅಂತ ಅಲ್ಲ, ಈಗಾಗಲೇ ಮೊನ್ನೆ ಕೂಡ ಏನು ಪೊನ್ನಂಪೇಟೆಯ ಕರ್ನಾಟಕ ಪಬ್ಲಿಕ್ ಶಾಲೆ ಇದೆ, ಆ ಶಾಲೆಯಲ್ಲೂ ಕೂಡ ಒಬ್ಬ ಶಿಕ್ಷಕರಿಗೆ ಪಾಸಿಟಿವ್ ಇದ್ದದ್ದು ಪತ್ತೆಯಾಗಿತ್ತು. ಆ ಶಿಕ್ಷಕರು ಕೂಡ ಕಳೆದ ಗುರುವಾರ ಶುಕ್ರವಾರದವರೆಗೆ ಶನಿವಾರದವರೆಗೆ ಕೂಡ ಶಾಲೆಗೆ ಬಂದಿದ್ರು. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಕೂಡ ಹರಡಿರುವಂತಹ ಸಾಧ್ಯತೆ ಇರುತ್ತೆ ಅನ್ನಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಆರೋಗ್ಯ ಇಲಾಖೆ ಆ ಶಾಲೆಯ ಅಲ್ಲಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಕೋವಿಡ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಆ ವಿದ್ಯಾರ್ಥಿಗಳು ಕೂಡ ಈಗ ಆರು ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಪತ್ತೆಯಾಗಿದೆ. ಅಂದ್ರೆ ಕೊಡಗಿನಲ್ಲಿ ಏನು ಒಂದು ಹಂತಕ್ಕೆ ಇಡೀ ರಾಜ್ಯದಲ್ಲೇ ಎಲ್ಲ ಕಡೆ ಲಾಕ್ಡೌನ್ ತೆರವಾದ್ರೂ ಕೂಡ ಕೊಡಗಿನಲ್ಲಿ ಪಾಸಿಟಿವಿಟಿ ರೇಟ್ ಕಡಿಮೆ ಆಗಿಲ್ಲ ಅನ್ನಂತಹ ಕಾರಣದಿಂದ ಇನ್ನು ಕೂಡ ಕೊನೆಯಲ್ಲ ಅತ್ಯಂತ ಕೊನೆಯಲ್ಲಿ ಲಾಕ್ಡೌನ್ ನ ತೆರವು ಮಾಡಲಾಗಿದ್ದಂಥದ್ದು. ಅಂದ್ರೆ ಪಾಸಿಟಿವಿಟಿ ರೇಟ್ ಕೊನೆಯವರೆಗೆ ಇನ್ನೂ ಕೂಡ ಜಾಸ್ತಿ ಇತ್ತು. ಅದು ಎಲ್ಲೋ ಕೆಲವು ದಿನಗಳು ಮಾತ್ರನೇ ಕಡಿಮೆ ಆಗಿದ್ದಂಥದ್ದು, ಮತ್ತೆ ನಿಧಾನವಾಗಿ ಆ ಪಾಸಿಟಿವಿಟಿ ರೇಟ್ ಏರ್ತಾನೆ ಇತ್ತು. ಈ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ನೋಡೋದಾದ್ರೆ ಕೊಡಗಿನಲ್ಲಿ ಬರೋಬ್ಬರಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪಾಸಿಟಿವಿಟಿ ಆಗಿದೆ. ಅದರಲ್ಲೂ ಕಳೆದ 4 ದಿನಗಳಲ್ಲಿ ಸುಮಾರು 60 ವಿದ್ಯಾರ್ಥಿಗಳಿಗಿಂತಲೂ ಹೆಚ್ಚು ಪಾಸಿಟಿವ್ ರೇಟ್ ಆಗಿರುವಂತದ್ದು. ಸಹಜವಾಗಿನೇ ಏನು ವಸತಿ ಶಾಲೆ ಇದೆ, ವಸತಿ ಶಾಲೆಗಳಲ್ಲಿ ಬಹಳ ಮುಖ್ಯವಾಗಿ ಕೋವಿಡ್ ಪಾಸಿಟಿವ್ ಕಾಣಿಸ್ಕೊಂತಿರುವಂತದ್ದು ಗೊತ್ತಾಗ್ತಿರುವಂತದ್ದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. 2 ದಶಕಗಳ ಸಂಕಷ್ಟಕ್ಕೆ ಕೊನೆಗೂ ಸಿಕ್ಕಿದೆ ಮುಕ್ತಿ, ಕೊನೆಗೂ ನಿರ್ಮಾಣ ಆಯಿತು ತಾತ್ಕಾಲಿಕ ರಸ್ತೆ. ಇದು ನ್ಯೂಸ್ 18 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. 2 ದಶಕಗಳಿಂದ ಸಂಕಷ್ಟಕ್ಕೆ ಒಳಗಾಗಿದ್ರು ಅಲ್ಲಿನ ಜನ, ಸರಿಯಾದಂತಹ ವ್ಯವಸ್ಥೆ ಇಲ್ಲದಿರುವಂತಹ ಕಾರಣಕ್ಕೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು. ನಿರಂತರವಾದಂತಹ ವರದಿಯ ಪರಿಣಾಮ ಈಗ ನ್ಯೂಸ್ 18 ಕನ್ನಡದ ವರದಿ ಇಂಪ್ಯಾಕ್ಟ್ ಆಗಿದೆ. ರಾಯಚೂರಿನ ಮುಸ್ಟೂರು ಗ್ರಾಮಸ್ಥರ ಸಂಕಷ್ಟಕ್ಕೆ ಮುಕ್ತಿ ಸಿಕ್ಕಂತಾಗಿದೆ. ಮುಸ್ಟೂರು ಜನರ ಸಮಸ್ಯೆ ಬಗ್ಗೆ ಬೆಳಕನ್ನ ಚೆಲ್ಲಿತ್ತು ನ್ಯೂಸ್ 18. ತಾತ್ಕಾಲಿಕ ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾರೆ PWD ಅಧಿಕಾರಿಗಳು. ಜನರ ಸಂಕಷ್ಟದ ಬಗ್ಗೆ ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು ನ್ಯೂಸ್ 18 ಕನ್ನಡ. ಜನರ ಸಂಚಾರಕ್ಕೆ ತಾತ್ಕಾಲಿಕ ರಸ್ತೆಯ ನಿರ್ಮಾಣ ಮಾಡಲಾಗಿದೆ. ನ್ಯೂಸ್ 18ಗೆ ಧನ್ಯವಾದವನ್ನು ಹೇಳಿದ್ದಾರೆ ಮುಸ್ಟೂರಿನ ಜನ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದೀವಿ, ಒಂದು ಸೇತುವೆಯನ್ನ ನಿರ್ಮಾಣ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಅಧಿಕಾರಿಗಳು ಸಾಕಷ್ಟು ನಿರ್ಲಕ್ಷ್ಯವನ್ನ ವಹಿಸಿದ್ರು. ಇದೇ ಒಂದು ವಿಚಾರದ ಬಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ಈಗ ತಾತ್ಕಾಲಿಕವಾಗಿ ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ. ನ್ಯೂಸ್ 8 ಕನ್ನಡಕ್ಕೆ ಧನ್ಯವಾದಗಳು ಸರ್. ಮೊದಲು ಪರಿಸ್ಥಿತಿ ತುಂಬಾನೇ ತೊಂದರೆ ಐತ್ರಿ, ಪ್ರತಿ ಒಂದೋದಕ್ಕೂ ಓಡಾಡ್ಬೇಕಂದ್ರೆ ಕಷ್ಟ. ಸ್ಕೂಲ್ ಮಕ್ಕಳಾಗಲಿ, ಓಡಾಡೋಕೆ ಹಾಸ್ಪಿಟ್ಲಿಗೆ ಆಗಲಿ, ಏನೋ ಒಂದು ತರಬೇಕಂದ್ರೂ ಒಂದು ವ್ಯವಸ್ಥೆ. ಆ ಕಡೆಗೆ ಹೋಗೋಕ್ಕೆ ದಾರಿಲ್ಲ, ಈ ಕಡೆಗೆ ಹೋಗೋಕ್ಕೆ ದಾರಿಲ್ಲ. ಈಗ ಬರಬೇಕಂದ್ರೆ ಒಂದು 15-20 ಕಿಲೋಮೀಟರ್ ದೂರ ಆಗತ್ತೆ ರೀ ನಾವು ರೌಂಡಕ್ಕಿಂಬರು. ಇದು ಮಾನವಿಲಿಂದ ಇದು ಇರೋದು 3 ಕಿಲೋಮೀಟರ್ ದೂರ. ನಮಗೆ ತುಂಬನೇ ತೊಂದರೆ ಮಾಡಿಕೊಡಕತ್ತಾರೆ. ನ್ಯೂಸ್ 18 ಕನ್ನಡದವ್ರು ಬಂದ ಮೇಲೆ ಮಾತ್ರ ಸ್ವಲ್ಪ ಓಡಾಡೋಕೆ ಅನುಕೂಲ ಮಾಡಿಕೊಟ್ಟರೆ, ಇಷ್ಟು ಬಿಟ್ಟರೆ ಏನು ಮಾಡಿಲ್ಲ ನಮಗೆ. ನ್ಯೂಸ್ 18 ಕನ್ನಡದವರಿಗೆ ತುಂಬ ಧನ್ಯವಾದಗಳು. ಏನಕ್ಕಂದ್ರೆ ಸೇತುವೆ ತುಂಬ ಹಾಳಾಗೋಯಿತ್ತು, ಇದನ್ನು ಇವರು ತಮ್ಮ ಚಾನೆಲ್ನಲ್ಲಿ ತೋರಿಸಿದ ಎಲ್ಲ ಅಧಿಕಾರಿಗಳು ಸರಿಯಾದ ಕ್ರಮ ತೆಗೆದುಕೊಂಡು ಇದನ್ನು ಜನರು ರಸ್ತೆ ದಾಟಲು ಮಾಡಿಕೊಟ್ಟಿದ್ದಾರೆ. ಪರಿಸ್ಥಿತಿ ತುಂಬ ಸರ್, ಎಲ್ಲ ಕಲ್ಲಿದ್ದು ಸರ್, ಗಾಡಿ ದಾಟ್ಸಕ್ಕೆ ಬರ್ತಿರಲ್ಲ. ಕಾಲೇಜ್ಗೆ ಹೋಗ್ಬೇಕಂದ್ರೆ ಆಗ ಸುತ್ತರ್ಕೊಂಡು ಹೋಗ್ಬೇಕು, 20 ಕಿಲೋಮೀಟರ್ ಆಗ್ತಿತ್ತು ಸರ್ ಅದು. ಆಗ ಬಿಟ್ಟಿದ್ದನ್ನ ಹಾಸ್ಪಿಟ್ಲಿಗೆ ಹೋಗಕ್ಕೆ ಎಲ್ಲರಿಗೂ ಸರಿಯಾಗಾಗಿತ್ತು ಸರ್ ಇದು ರೋಡು. ಮತ್ತೆ ಇಲ್ಲಿ ಎಲ್ಲ ಕಲ್ಲಿದ್ದು ಸರ್, ಎಲ್ಲ ಗಾಡಿ ಬೀಳ್ತಿದ್ದು ಸರ್ ದಾಟ್ಸೋಕೆ ಹೋಗಿ. ಮತ್ತೆ ಇವಾಗ ಇದು ಮತ್ತೆ ಮಳೆ ಬಂದು ಕೊಚ್ಕೊಂಡು ಹೋದ ಸರ್ ಇದು. ಹಂಗಾಗ್ಬಿಟ್ಟು ದೊಡ್ಡ ಬ್ರಿಡ್ಜ್ ಮಾಡ್ಬೇಕಾಗಿ ರಾಜಕಾರಣಿಗಳು ವಿನಂತಿ. ಇನ್ನೂ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹುಗರ್. ನೋಡ್ಕೊಂಬರೋಣ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಮುಸ್ಟೂರು ಎನ್ನುವಂತಹ ಗ್ರಾಮದಲ್ಲಿ ಕಳೆದ 2 ದಶಕಗಳಿಂದ ಸುಸಜ್ಜಿತ ರಸ್ತೆ ಇಲ್ಲದೆ ಹಳ್ಳದಲ್ಲಿಯೇ ಅನಿವಾರ್ಯವಾಗಿ ರಸ್ತೆ ಮಾಡಿಕೊಂಡು ಎದ್ನೋ ಬಿದ್ನೋ ಅಂತ ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ಜನ ಓಡಾಡ್ತಿದ್ದಾರೆ, ಪರದಾಡ್ತಿದ್ದಾರೆ ಅಂತಕ್ಕಂತಹ ಒಂದು ಸುದ್ದಿಯನ್ನು ನ್ಯೂಸ್ 18 ಕನ್ನಡ ಬಿತ್ತರ ಮಾಡಿತ್ತು. ಆ ವರದಿಯ ಬೆನ್ನಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂತಹ PWD ಇಲಾಖೆಯ ಅಧಿಕಾರಿಗಳು ಈಗ ಸುಸಜ್ಜಿತವಾದ ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ನಿಮಗೀಗ ಕಾಣಿಸ್ತಾ ಇರಬಹುದು, ಆ ಒಂದು ರಸ್ತೆಯ ಮೇಲ್ಗಡೆಯೇ ನಾವಿದ್ದೀವಿ ಇವತ್ತು. ಈ ಒಂದು 2008 ಮತ್ತು 2009ರಲ್ಲಿ ಇಲ್ಲಿ ಒಂದು ಸೇತುವೆಯನ್ನು, ಅರೆಬರೆ ಸೇತುವೆಯನ್ನು ಕಟ್ಟಿ ಆ ಒಂದು ಸೇತುವೆ ಪ್ರವಾಹಕ್ಕೆ ಕೊಚ್ಚಿ ಹೋದ ಬಳಿಕ ಸಾಕಷ್ಟು ರೀತಿಯಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಸುಸಜ್ಜಿತವಾದಂತಹ ರಸ್ತೆ ಇಲ್ಲದೆ ಈಗೇನು ಯಾವ ರೀತಿಯಲ್ಲಿ ಹರಿತಾ ಇದೆಯೋ ಈ ಹಳ್ಳ, ಈ ಹಳ್ಳದ ನೀರಿನಲ್ಲಿಯೇ ಅನಿವಾರ್ಯವಾಗಿ ಇಲ್ಲಿನ ಶಾಲಾ ಕಾಲೇಜು ಮಕ್ಕಳಾಗಿರಬಹುದು, ವೃದ್ಧರಾಗಿರಬಹುದು, ಅಂಗವಿಕಲರಾಗಿರಬಹುದು, ಜನ ನಿತ್ಯ ಪರದಾಡ್ತಾ ಅಂಗೈಯಲ್ಲಿ ಜೀವ ಹಿಡಿದುಕೊಂಡು ಎದ್ನೋ ಬಿದ್ನೋ ಅಂತ ಓಡಾಡ್ತಾ ಇದ್ರು. ಈ ಒಂದು ಪರಿಸ್ಥಿತಿಯನ್ನು, ಈ ಒಂದು ಗ್ರಾಮದ ಜನರ ಆ ನಿತ್ಯ ಒಂದು ಸಂಕಟ
ಹೋರಾಟವನ್ನ ನ್ಯೂಸ್ 18 ಕನ್ನಡ ವರದಿಯನ್ನ ಬಿತ್ತರ ಮಾಡಿತ್ತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರತಕ್ಕಂತಹ ಅಧಿಕಾರಿಗಳು ಇವತ್ತು ಮಾನ್ವಿ ತಾಲೂಕಿನ ಪಿಡಬ್ಲ್ಯೂಡಿ ಅಧಿಕಾರಿಗಳು ತಾತ್ಕಾಲಿಕವಾಗಿ ಆದರೂ ಕೂಡ ಒಂದು ರಸ್ತೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ನಿಮಗೀಗ ಕಾಣಿಸ್ತಾ ಇರಬಹುದು ಆ ರಸ್ತೆ ಯಾವ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಾತ್ಕಾಲಿಕವಾಗಿ ಈಗ ಸದ್ಯಕ್ಕೆ ಓಡಾಡೋದಕ್ಕೆ ಯಾವ ರೀತಿಯಾದಂತಹ ಒಂದು ತೊಂದರೆ ಆಗಬಾರದು ಅಂತಕ್ಕಂತಹ ನಿಟ್ಟಿನಲ್ಲಿ ಹೀಗೆ ಇಲ್ಲಿ ಮರಮನ್ನ ಚೀಲಗಳಲ್ಲಿ ತುಂಬಿ ಆ ಒಂದು ರಸ್ತೆಯನ್ನ ಮಾಡಿದ್ದಾರೆ ತಾತ್ಕಾಲಿಕವಾಗಿ. ಅದರ ಮೇಲೆ ಮರಮನ್ನ ಹಾಕಿದ್ದಾರೆ. ಈಗ ಹಳ್ಳದಿಂದ ಬರ್ತಕ್ಕಂತಹ ನೀರು ಸರಾಗವಾಗಿ ಆ ಒಂದು ಈಗ ಮಾಡಿರ್ತಕ್ಕಂತಹ ರಸ್ತೆಯ ಕೆಳಗೆ ಹರಿದು ಹೋಗ್ತದೆ. ಹಾಗಾಗಿ ಈ ರಸ್ತೆಯ ಮೇಲೆ ಇದೀಗ ವಾಹನಗಳು ಸರಾಗವಾಗಿ ಓಡಾಡ್ತಾ ಇದ್ದಾವೆ. ಹಾಗಾಗಿ ದಶಕಗಳಿಂದ ಈ ಒಂದು ಗ್ರಾಮದ ಜನರ ಒಂದು ಕನಸು ಏನಾಗಿತ್ತು, ಸೇತುವೆ ನಿರ್ಮಾಣ ಮಾಡಬೇಕು, ಸುಸಜ್ಜಿತವಾದ ರಸ್ತೆ ಮಾಡಬೇಕು ಅಂತಕ್ಕಂಥದ್ದು, ಸದ್ಯಕ್ಕೆ ತಾತ್ಕಾಲಿಕವಾಗಿ ಮರಮ ಹಾಕುವುದರ ಮೂಲಕ ರಸ್ತೆಯನ್ನು ಮಾಡಿದ್ದಾರೆ. ಆದರೆ ಈ ಒಂದು ಸೇತುವೆಯ ಕನಸೇನಿದೆ ಇದು ಸಂಪೂರ್ಣವಾಗಿ ಈಡೇರಬೇಕು, ಆ ನಿಟ್ಟಿನಲ್ಲಿ ಶಾಶ್ವತವಾಗಿ ಈ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತಕ್ಕಂಥದ್ದು ಈ ಒಂದು ಗ್ರಾಮಸ್ಥರ ಒತ್ತಾಯ. ಆದರೆ ನ್ಯೂಸ್ 18 ಕನ್ನಡ ವರದಿಯಿಂದ ಕೂಡಲೇ ಎಚ್ಚೆತ್ತಿರತಕ್ಕಂಥ ಅಧಿಕಾರಿಗಳು ತಾತ್ಕಾಲಿಕವಾಗಿ ಓಡಾಡೋದಕ್ಕೆ ಇಲ್ಲಿನ ಜನರಿಗೆ ತೊಂದರೆ ಆಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ರಾಯಚೂರಿನಿಂದ ವಿಶ್ವನಾಥ್ ಉಗಾರ್, ನ್ಯೂಸ್ 18 ಕನ್ನಡ. ಇವಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. One, two, three, big breaking.